ಕಿರಣ್ ಯುದ್ಧ ವಿಮಾನ ಡಿಕ್ಕಿಯಾದಂತಹ ಸಂದರ್ಭ, ಅದೃಷ್ಟವಶಾತ್ ನಾವು ಯಾರೂ ಕೂಡ ಮನೆಯಲ್ಲಿ ಇರಲಿಲ್ಲ. ವಿಮಾನ ದುರಂತದಲ್ಲಿ ಹಾನಿಯಾಗಿರುವ ಮನೆ ಮಾಲೀಕ ವಿನಾಯಕ್ ಹೇಳಿರುವಂತಹ ಮಾತಿದು, ನಮ್ಮ ಮನೆಯಲ್ಲಿ ಒಟ್ಟು 3 ಇದ್ದೆವು, ಆ ದೇವರ ಕೃಪೆ, ನಮಗೆ ಯಾವುದೇ ತೊಂದರೆ ಆಗಿಲ್ಲ, ಮನೆಯಲ್ಲಿ ಸಾಕಷ್ಟು ಭಾಗ ಹಾನಿಯಾಗಿದೆ ಅಂತ ಮನೆ ಮಾಲೀಕ ವಿನಾಯಕ ಹೇಳಿದ್ದಾರೆ. ಸೊ ನಮ್ಮ ಪ್ರತಿನಿಧಿ ಅವರನ್ನ ಮಾತನಾಡಿಸಿದಂತಹ ಸಂದರ್ಭದಲ್ಲಿ ವಿನಾಯಕ್ ಏನೆಲ್ಲ ಹೇಳಿದ್ರು ನೋಡೋಣ. ಯಲಹಂಕದ ಇಸ್ರೋ ಲೇಔಟ್ನಲ್ಲಿ ನಡೆದಂತಹ ಏರ್ ಜೆಟ್ ಅಪಘಾತ ಏನಿದೆ, ಅಪಘಾತದಲ್ಲಿ ಒಂದು ಮನೆ ಸಂಪೂರ್ಣವಾಗಿ ನಾಶ ಆಗಿರುವಂಥದ್ದು. ಮನೆಯ ಮಾಲೀಕರು ವಿನಾಯಕ್ ನಮ್ಮ ಜೊತೆ ಇದ್ದಾರೆ. ಸರ್, ಈಗ ಈ ನಿಮ್ಮ ಮನೆ ಸಂಪೂರ್ಣವಾಗಿ ನಾಶ ಆಗಿದೆ ಅನ್ನುವಂಥದ್ದು ಏನೆಲ್ಲ ಆಗಿದೆ, ಮತ್ತು ನಿಮ್ಮನ್ನು ಒಳಗೆ ನೋಡಲಿಕ್ಕೆ ಬಿಟ್ಟಿದ್ದಾರೆ ಇದುವರೆಗೆ? ಹಾಂ, ಮನೆ ಹೊರಗಡೆ ಭಾಳ ಡ್ಯಾಮೇಜ್ ಆಗಿದೆ ಸರ್. ವಾಲ್ ಮೇಲೆ, ಟೆರೆಸ್ ವಾಲ್ ಎಲ್ಲ ಡ್ಯಾಮೇಜ್ ಆಗಿದೆ, ಮತ್ತು ಪೈಪ್ಸ್ ಎಲ್ಲ ಮೆಲ್ಟ್ ಆಗಿದೆ. ಮತ್ತು ಒಳಗಡೆ ಅಷ್ಟು ಒಂದ್ಸಲ ಬಿಟ್ಟರು ಹೋಗಿ ನೋಡೋಕ್ಕೆ, ಅದಂಥದ್ದು ಆಗಿಲ್ಲ. ವಿಂಡೋಸ್ ಮೇಜರ್ಲಿ ಡ್ಯಾಮೇಜ್ ಆಗಿದೆ, ಗ್ಲಾಸಸ್ ಎಲ್ಲ ಒಡೆದಾಗಿದೆ. ಒಳಗಡೆ ಏನು ವರ್ಕಿಂಗ್ ಅಷ್ಟು ನೋಡೋಕೆ ಹೋಗೋಕ್ಕಾಗಲಿಲ್ಲ, ಎಲ್ಲ ಟ್ಯಾಪ್ಸ್ ಎಲ್ಲ ವರ್ಕಿಂಗ್ ಇದೆ, ಏನು ನೋಡೋಕ್ಕಾಗಲಿಲ್ಲ. ಆದರೆ ಓಕೆ ಇದೆ, ಹಂಗೇನು ಆಗಿಲ್ಲ. ಅದು ಮೇಜರ್ಲಿ ಔಟ್ ಸೈಡ್ ಡ್ಯಾಮೇಜ್ ಭಾಳ ಆಗಿದೆ. ಹೊರಗಿಂದ ನೋಡಿದರೆ ಮೇಲೆ ಒಂದು ವಾಲ್ ಸ್ವಲ್ಪ ಡ್ಯಾಮೇಜ್ ಆಗಿರೋದು, ಮತ್ತು ವಾಟರ್ ಟ್ಯಾಂಕ್ ಕೂಡ ಡ್ಯಾಮೇಜ್ ಆಗಿದೆ ಅಂಥದ್ದು. ಸೊ ಅಲ್ಲಿ ಮೇಲೆ ಎತ್ತಿ ನೋಡಿದರೆ ವಾಟರ್ ಟ್ಯಾಂಕ್ ಏನೋ ಕೆಳಗೆ ಬಿದ್ದಿದೆಯಾ ಅಥವಾ ಏನಾಗಿದೆ? ವಾಟರ್ ಟ್ಯಾಂಕ್ ಅಲ್ಲೇ ಇದೆ ಸರ್, ಕೆಳಗೆ ಬಿದ್ದು ಅಲ್ಲಿ ಒಂದು ಪಾರ್ಟ್ ಬಿದ್ದಿದೆ, ಅದು ತೊಗೊಂತಾನೆ ಅಂತ ಹೇಳ್ತಾರೆ. ಮತ್ತೆ ಅದು ನೀರು ಅದೇ ಗೊತ್ತಿಲ್ಲ, ಮೇಲೆ ಸೋಲಾರ್ ಗಿಲ್ಲರ್ ಅದೆಲ್ಲ ನೋಡಿಲ್ಲ ಇನ್ನು, ಅದು ನೋಡಬೇಕು ಎಕ್ಸಾಕ್ಟ್ಲಿ. ಸೊ ಜಸ್ಟ್ 1-2-3 ಮಿನಿಟ್ಸ್ ಅಷ್ಟು ನೋಡೋಕೆ ಹೋಗಿದ್ದೆ ನಾನು, ಅಷ್ಟು ಮೇಜರ್ಲಿ ನೋಡೋಕ್ಕಾಗಿಲ್ಲ. ಸೊ ಈಗ ಮೇಲೆ ನೋಟಕ್ಕೆ ನೋಡಿದರೆ ಆ ಮನೆ ಮತ್ತೆ ರೀಕನ್ಸ್ಟ್ರಕ್ಟ್ ಆಗಲಿ ಅಥವಾ ಮತ್ತೆ ರಿನೋವೇಷನ್ ಮಾಡೋದು, ಎಷ್ಟು ರಿನೋವೇಷನ್ ಮಾಡಬೇಕಾಗತ್ತೆ ನಿಮ್ಮ ಪ್ರಕಾರ? ಈಗ ಜಸ್ಟ್ ಹಂಗೆ ನೋಡಿದರೆ ಮೇನ್ ಸರ್ ಪೇಂಟಿಂಗು, ವಾಲ್ ಡ್ಯಾಮೇಜು, ಪ್ಲಂಬಿಂಗ್ ವರ್ಕು, ಆಮೇಲೆ ಟ್ಯಾಂಕ್ ಮೋಸ್ಟ್ಲಿ ಅದು ಇದಾಗಿದೆ, ಸುಟ್ಟೋಗಿದೆ ಸ್ವಲ್ಪ, ಅದನ್ನ ಚೇಂಜ್ ಮಾಡಬೇಕು. ಇದೆಲ್ಲ ವರ್ಕ್ ಇದೆ ಏನು, ಮತ್ತು ಸೋಲಾರಿನ ಡ್ಯಾಮೇಜ್ ಆದರೆ ಅದು ಚೇಂಜ್ ಮಾಡಬೇಕಾಗತ್ತೆ, ಅದು ಭಾಳ ಆಗಿದೆ ಸರ್. ನಿಮ್ಮ ಮನೆ ಬಿಟ್ಟರೆ ಅಕ್ಕಪಕ್ಕದಲ್ಲಿ ಬೇರೆ ಮನೆಗೆ ಏನಾದರೂ ಡ್ಯಾಮೇಜ್ ಆಗಿದೆಯಾ? ಇಲ್ಲ ಸರ್, ಮನೆ ಏನು ಅದು ನಮ್ಮ ಅಷ್ಟೇ ಆಗಿದೆ, ಯಾಕಂದರೆ ಅಕ್ಕಪಕ್ಕ ಜಾಗ ಇದೆ, ಕೊಲ್ಲ ಜಾಗ ಇದೆ. ಸೊ ಏನಾಗಿಲ್ಲ. ಸೊ ಅಂದರೆ ಆ ಸಂದರ್ಭದಲ್ಲಿ ನಿಮ್ಮ ಮನೇಲಿ ಯಾರಾದರೂ ಇದ್ದರೆ, ಯಾಕೆಂದರೆ ಮನೆ ಒಳಗೆ ಎಷ್ಟು ಜನ ಇದ್ದೀರಿ ನೀವು ನಾರ್ಮಲಿ ವಾಸವಾಗಿ, ಆ ಸಂದರ್ಭದಲ್ಲಿ ಎಲ್ಲಿ ಹೋಗಿದ್ರಿ, ಅದೃಷ್ಟವಶಾತ್ ನೀವು ಅಲ್ಲಿ ಅಲ್ಲಿ ಇಲ್ಲದೆ ಇರುವಂಥದ್ದೇನಿದೆ, ಅದು ನಿಮಗೇನೆ ಹಾನಿ ಆಗಿದೆ? ಇಲ್ಲ, ನಾವು 3 ಜನ ಸರ್, ನನ್ನ ಹೆಂಡತಿ ಮಗ, 3 ವರ್ಷ ಮಗ ಇದ್ದಾನೆ. ಎಲ್ಲರೂ ನಾವು ಆಫೀಸ್ಗೆ ಹೋಗ್ತಾರೆ, ಅವನು ಡೇಕರ್ನಲ್ಲಿ ಇರ್ತಾನೆ. ನಿನ್ನೆ ಮೊನ್ನೆ ಮೇಲೆ ಇದ್ದು ನೋಡ್ತಾ ಇದ್ದೆವು ನಾವು, ಎಲ್ಲ ನಿನ್ನೆ ಏನೋ ಇತ್ತು ಸೆಷನ್ ಅವ್ರದ್ದು, ಮೇಲೆ ಅದೇ ಜಾಗದಲ್ಲಿ ನಿಂತು ನೋಡ್ತಾ ಇದ್ದೆವು ನಾವು. ಇವತ್ತು ಬಹುಶಃ ನಾವು ಇರಲಿಲ್ಲ, ಅದು ಲಕ್ಕಿ ಆ್ಯಕ್ಚುಲಿ. ಸೊ ಅದೇ ಹೇಳೋದು ಸರ್, ನಮ್ಗೆ ಆ್ಯಕ್ಚುಲಿ ಲಕ್ಕಿ ಡೇ, ಆದರೆ ಡ್ಯಾಮೇಜ್ ಆಗಿ ನೋಡಿದರೆ ಓಕೆ, ಬಟ್ ನಾವು ಇರಲಿಲ್ಲ, ಅದು ಒಂದು ಲಕ್ಕಿ ಇಷ್ಟು. ಸೊ ಅಂದರೆ ಈವರೆಗೆ ನಿಮ್ಮ ಮಿಲಿಟರಿ ಅಧಿಕಾರಿಗಳೇನಾದರೂ ಸಿಕ್ಕಿರೋದು, ಅದು ಅದಕ್ಕೆ ನಿಮಗೆ ಕಾಂಪನ್ಸೇಟ್ ಆಗಿ ರಿಯನೋವೇಷನ್ಗೆ ಏನಾದರೂ ಸಹಾಯ ಮಾಡ್ತೀವಿ ಅಂತ ಹೇಳಿದಾರ, ಮತ್ತು ಮುಂದೆ ಹೇಗೆ ಅನ್ನುವಂಥದ್ದು ನಿಮಗೆ ಒಂದು ಪ್ರಶ್ನೆ? ಹಾಂ, ಇವರು ಮೀಟ್ ಆಗಿದ್ದಾರೆ ಸರ್ ಅಧಿಕಾರಿಗ, DC ಮೋಸ್ಟ್ಲಿ ಇರಬೇಕು ಅವರು. ಅವರು ಕಂಪನ್ಸೇಷನ್ ಇದು ಡ್ಯಾಮೇಜ್ ಅಸೆಸ್ ಮಾಡಿ ಕಂಪನ್ಸೇಷನ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಡ್ಯಾಮೇಜ್ ಅಸೆಸ್ ಮಾಡಿ ನೋಡೋಣ ಆಮೇಲೆ ಹೆಂಗಾಗುತ್ತೆ. ಸೊ ಎಷ್ಟು ವರ್ಷದಿಂದ ಈ ಏರಿಯಾದಲ್ಲಿ ಇದ್ದೀರಿ? ಯಾಕೆಂದರೆ ಇಂಥ ಒಂದು ಅವಘಡ ಬೆಂಗಳೂರಲ್ಲಿ, ಅದು ಏರ್ ಶೋ ಸಂದರ್ಭದಲ್ಲಿ ಆದಂಥ ಒಂದು ಮೊದಲ ಅವಘಡ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಸೊ ಎಷ್ಟು ವರ್ಷದಿಂದ ಇಲ್ಲಿದ್ದೀರಿ? ಯಾಕೆಂದರೆ ಯಾವಾಗಲೂ ವಿಮಾನಗಳಲ್ಲಿ ಮೇಲೆ ನಿಮ್ಮ ಮನೆ ಸುತ್ತಮುತ್ತ ಹಾರಾಟ ಮಾಡ್ತಾನೇ ಇರ್ತದೆ. ಸೊ ಈ ಯಾವಾಗಾದರೂ ಈ ಥರದ ಅವಘಡಗಳು ಆಗಿದ್ದು ಆಗಬಹುದು ಅನ್ನುವಂಥದ್ದು ಏನಾದರೂ ನಿರೀಕ್ಷೆ ಆ ಥರ? ಇಲ್ಲ ಸರ್, ಡೈಲಿ ಅವ್ರದ್ದು ಟ್ರೈನಿಂಗ್ ಸೆಷನ್ ನಡೀತಾನೆ ಇರುತ್ತೆ. ಇದು ಏರ್ ಶೋ ಸಪರೇಟು, ಆದರೆ ಡೈಲಿ ಅವ್ರದ್ದು ಟ್ರೈನಿಂಗ್ ಸೆಷನ್ ನಡೀತಾನೆ ಇರುತ್ತೆ, ಮಾರ್ನಿಂಗ್ ಈವ್ನಿಂಗ್ ನೈಟು. ಅಂಥದ್ರ ಯಾವತ್ತು ನಮಗೆ ಭಯ ಇರಲಿಲ್ಲ, ಇವತ್ತು ಫಸ್ಟ್ ಟೈಮ್ ಆ್ಯಕ್ಚುಲಿ ಆಗಿರ್ತು. ನಾವು ಇಲ್ಲಿ 2 ವರ್ಷದಂತ ಶಿಫ್ಟ್ ಆಯಿತು, ಮೊದಲು ಕಲ್ಯಾಣ ನಗರ ಇಲ್ಲಿದ್ದು, ಈಗ ಮಣಿಕಟ್ಟಿ ಇಲ್ಲಿ 2 ವರ್ಷ ಆಯಿತು. ಅಂದರೆ ನಿಮಗೆ ಕಂಪನ್ಸೇಟ್ ಆಗುತ್ತೆ ಅನ್ನುವಂಥ ಒಂದು ಭರವಸೆ ಇದೆ? ಹಾಂ, ಭರವಸೆ ಇದೆ ಹಾಗೆ. ಸೊ ಇದಿಷ್ಟು ಮನೆ ಮಾಲೀಕರು ಅಂತ ವಿನಾಯಕರು ಹೇಳುವಂಥದ್ದು. ಅಂದರೆ ಅದೃಷ್ಟವಶಾತ್ ನಮ್ಮ ಮನೇಲಿ ಇರಲಿಲ್ಲ, ನಾವು 3 ಇದ್ದರು, 3 ಕೂಡ ಹೊರಗಡೆ ಇದ್ವಿ. ಹೀಗಾಗಿ ಆ ಒಂದು ಅಸೆಸ್ಟ್ ಮಾಡಿ ಏನು ನಮಗೆ ಡ್ಯಾಮೇಜ್ ಆಗಿದೆ ಎಲ್ಲವನ್ನು ಕೂಡ ರಿಯಂಬರ್ಸ್ ಮಾಡ್ತೀವಿ ಅನ್ನುವಂಥ ಒಂದು ಆಶ್ವಾಸನೆಯನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಮನೆ ಮಾಲೀಕರು ಅಂತ ವಿನಾಯಕರು ಹೇಳ್ತಾರೆ. ಅಂತ ಕ್ಯಾಮ್ರಾಮನ್ ಭರತ್ ಜೊತೆ ರಮೇಶ್, ಸುವರ್ಣ ನ್ಯೂಸ್, ಬೆಂಗಳೂರು.